ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಜಿಲ್ಲೆಯ ಎಲ್ಲ ಮುಸಲ್ಮಾನರು ಸೇರಿ ನಗರದ ಈದ್ಗಾ ಮೈದಾನದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಿದರು. حضرت مبارک حضرت عبداللہ بن مبارک رحمت اللہ یعنی سوچنے پر مجبور ہو جاتے ہیں کہ میں اٹھتے ہیں. ಬಕ್ರೀದ್ ಹಬ್ಬದ ಪ್ರಯುಕ್ತ ನಗರದ ಈದ್ಗಾ ಮೈದಾನಕ್ಕೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಭೇಟಿ ನೀಡಿ ಹಬ್ಬದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಘುಪತಿ ರಾಘವ ರಾಜಾರಾಮ್ ಎಂಬ ಗೀತೆಯನ್ನು ಹಾಡಿ ಮಹಾತ್ಮ ಗಾಂಧಿ ಅಂದು ಹೇಳಿದ್ದಾರೆ, ಈಶ್ವರನು ಒಂದೇ ಅಲ್ಲಾನು ಒಂದೇ, ಎಲ್ಲ ಸಮುದಾಯದವರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುವ ಕೆಲಸವನ್ನು ನಾವು ಮತ್ತು ಜಿಲ್ಲಾಡಳಿತ ಮಾಡುತ್ತೇವೆ ಎಂದು ಹೇಳಿದರು. सबको सन्मति दे भगवान ईश्वर अल्लाह तेरे नाम सबको सन्मति दे भगवान महात्मा गांधी ಅವರು ಹೇಳಿದರೆ ಈಶ್ವರನು ಒಂದೇ ಅಲ್ಲಾನು ಒಂದೇ ಅಂತ ಹೇಳಿ ನಾವ್ಯಾಕೆ ಎಲ್ಲರೂ ಒಂದೇ ಅಂತ ಒಂದು ಭಾವನೆಯಲ್ಲಿ ಎಲ್ಲರನ್ನೂ ಒಟ್ಟಾಗಿ ತಗೊಂಡು ಹೋಗುವಂಥ ಪ್ರಯತ್ನವನ್ನು ನಾವೆಲ್ಲರೂ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಮಾಡ್ತೇವೆ ಅನ್ನೋ ಒಂದು ಭರವಸೆಯನ್ನು ನಿಮಗೆ ಕೊಡ್ತಾ ಏನು ಈ ಒಂದು ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆಯಿಂದ ಎಲ್ಲರೂ ಈ ಹಬ್ಬವನ್ನು ಭಾಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀರಿ. ನಿಮಗೆ ಈ ಸಂದರ್ಭದಲ್ಲಿ ಔಚಿತ್ಯ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಇದೊಂದು ಪದನ ನಿಮ್ಮೆಲ್ಲರ ಅನುಮತಿ ತಗೊಂಡೇ ಮಾತಾಡ್ತೇನೆ. ನಾನು ಈ ಬಾರಿಯ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕನಾಗಲಿಕ್ಕೆ ಚಿಕ್ಕಮಗಳೂರು ವಿಧಾನಸಭೆಯ ಎಲ್ಲ ಸರ್ವಧರ್ಮದ ಚಿಕ್ಕಮಗಳೂರಿನ ಎಲ್ಲ ಮತದಾರ ಬಂಧುಗಳು ನನ್ನನ್ನು ಶಾಸಕರಾಗಿ ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಎಸ್ ಎಲ್ ಭೋಜೇಗೌಡ ಅವರು ಮಾತನಾಡಿ, ಹಿಂದೂ ಮುಸಲ್ಮಾನರು ನಾವೆಲ್ಲರೂ ಒಂದೇ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕೆಂದರೆ ನಾವೆಲ್ಲರೂ ಒಂದೇ ಎಂದು ಅರಿತುಕೊಂಡಾಗ ಮಾತ್ರ ಸಾಧ್ಯ ಎಂದು ಹೇಳಿದರು. ಈದ್ಗಾ ಮೈದಾನ ಮಸೀದಿಗಳಲ್ಲಿ ಮುಸಲ್ಮಾನರು ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಅಲ್ಲಾಹು ಅಕ್ಬರ್ ನಾಮಸ್ಮರಣೆ ಎಲ್ಲೆಡೆ ಅನುಕರಣಿಸಿತು. ಮನುಕುಲದ ಕಲ್ಯಾಣ ಹಾಗೂ ಒಳಿತಿಗಾಗಿ ಈ ಬಾರಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು.